ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯ ಮೇಲ್ವಿಚಾರಕ ಇಂದ್ರಕುಮಾರ್ ಸಿಂಗ್ ಐಕೆಎಸ್ ರವರ ಹುಟ್ಟುಹಬ್ಬವನ್ನು ಗಿಡ ನೆಡುವ ಮೂಲಕ ಆಚರಿಸಲಾಯಿತು. ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಇಂದ್ರಕುಮಾರ್ ಸಿಂಗ್ ರವರಿಗೆ ಗಿಡ ಹಸ್ತಾಂತರ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಮಯದಲ್ಲಿ ಡಾಕ್ಟರ್ ನರಸಿಂಹಮೂರ್ತಿರವರು ಮಾತನಾಡಿ, ಪ್ರತಿಯೊಬ್ಬರು ತಮ್ಮ ತಮ್ಮ ಹುಟ್ಟುಹಬ್ಬಕ್ಕೆ ಹಾಗೂ ಹಬ್ಬ ಹರಿದಿನಗಳಲ್ಲಿ ಗಿಡಗಳನ್ನು ನೆಟ್ಟು ಪರಿಸರವನ್ನು ಉಳಿಸಬೇಕು, ಗುಡಿಬಂಡೆಯಲ್ಲಿ ಹಸಿರುಮಯ ವಾತಾವರಣ ಸೃಷ್ಟಿಸಬೇಕು ಎಂದು ತಿಳಿಸಿದರು. ಸದಸ್ಯರಾಗಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಐ ಕೆ ಎಸ್ ಸಿಂಗ್ ಅವರಿಗೆ ಹೃದಯಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ನಮ್ಮ ಸಿಂಗ್ ಯಾವಾಗಲೂ ಹಸನ್ಮುಖಿ, ಹಾಗೆಯೇ ನಮ್ಮ ಪೇಷಂಟ್ಗಳಿಗೆ ಅನ್ನದಾತ. ಪ್ರತಿದಿನ ಮೊಟ್ಟೆ, ಬಾಳೆಹಣ್ಣು, ಅನ್ನ, ಸಾಂಬಾರು, ಪಲ್ಯ ತೊಗೊಂಡು ಬರ್ತಾರೆ. ಅವರು ಈ ಒಂದು ಸೇವಾ ಕಾರ್ಯದಲ್ಲಿ ಇನ್ನಷ್ಟು ತೊಡಗಿಸ್ಕೊಂಡು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಕೊಟ್ಟು ಶುಚಿಯಾಗಿ ರುಚಿಯಾಗಿ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಬಂದು ಪೇಷಂಟ್ಗಳನ್ನೆಲ್ಲ ಸಂತೋಷ ಪಡಿಸಿದ್ರೆ ಅವರೇ ನಮ್ಮ ದೇವರು, ಪೇಷಂಟ್ಗಳೇ ನಮ್ಮ ದೇವರು. ಅವರು ಖುಷಿಪಟ್ಟರೆ ನಮಗೆ ನಮ್ಮ ಹೆಂಡತಿ ಮಕ್ಕಳು ಸಮಾಜ ಎಲ್ಲ ನಾವು ಎಲ್ಲ ಚೆನ್ನಾಗಿ ಆಶೀರ್ವಾದ ಸಿಂಗವ್ರ ಮೇಲೆ ಅವರು ದೇವರು ಅವ್ರಿಗೆ ಇನ್ನಷ್ಟು ಆಯುಷ್ ಐಶ್ವರ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿಕ್ಕೆ ಏರ್ಪಡ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿರಸ್ತೇದಾರ್ ಜಿಟಿ ಮುನಿಕೃಷ್ಣಪ್ಪ, ಜಿಲ್ಲಾ ಪರಿಸರ ವೇದಿಕೆಯ ಅಧ್ಯಕ್ಷ ಡಾಕ್ಟರ್ ಗುಂಪುಮರದ ಆನಂದ್, ಶಿಕ್ಷಕ ಶ್ರೀರಾಮಪ್ಪ, ಸುಗುಣಮ್ಮ ಮೊದಲಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.